श्रीराम समर्थ विदेहापरी तालोनी प्रपंच मुमुक्षु जनालागे अध्यात्म चर्चा करोनी बहुलोक जे मेल वीति नमस्कार ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज अनुग्रहदिंद ना इंदिन पारायण प्रारंभ मी ಆರಂಭದಲ್ಲಿ ಇಂದು ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಚರಿತ್ರೆ ಓದುವುದು ಇಂದಿನ ಒಂದು ಪದ್ಧತಿಗನುಸಾರವಾಗಿ ಒಂದು ದಿನ ಬಿಟ್ಟು ಒಂದು ದಿನ ಓದುವ ಪದ್ಧತಿಗನುಸಾರವಾಗಿ ಇಂದಿನ ಇಂದು ಬ್ರಹ್ಮಾನಂದ ಮಹಾರಾಜರ ಚರಿತ್ರೆ ಓದುವುದಿರುವುದಿಲ್ಲ ಆದ್ದರಿಂದ ನಾನು ಈಗ ಮೊದಲು ಭಗವಂತನ ಸ್ವರೂಪ ಹಾಗೂ ಸಾಕ್ಷಾತ್ಕಾರವೆಂಬ ಪುಸ್ತಕವನ್ನು ನಾವು ಓದಲು ಪ್ರಾರಂಭಿಸುತ್ತೇನೆ ಸರ್ವ ಸದ್ಭಕ್ತರು ಅತ್ಯಂತ ಭಕ್ತಿಭಾವದಿಂದ ಶ್ರದ್ಧೆಯಿಂದ ಭಾವನೆಯಿಂದ ಹಾಗೂ ಮುಖ್ಯವಾಗಿ ಏಕಾಗ್ರತೆಯಿಂದ ಲಕ್ಷ ಕೊಟ್ಟು ಕೇಳಬೇಕಾಗಿ ವಿನಂತಿ ಶ್ರೀರಾಮ ಸಮರ್ಥ ಅಧ್ಯಾಯ 3 ಭಾರತೀಯ ನಿರೀಶ್ವರವಾದ ಭಾರತದಲ್ಲಿ ನಿರೀಶ್ವರವಾದದ ಪರಂಪರೆಯು ಕಡಿಮೆ ಎಂದರೂ 5,000 ವರ್ಷಗಳಷ್ಟು ಪ್ರಾಚೀನವಾಗಿರುತ್ತದೆ ಚಾರ್ವಾಕನೆಂಬುವನು ಒಬ್ಬ ದೊಡ್ಡ ಭಾರತೀಯ ನಿರೀಶ್ವರವಾದಿಯಾಗಿ ಹೋದನು ಚಾರ್ವಾಕನ ಮತವು ಲೋಕಾಯಕ ಮತವೆಂದು ತಿಳಿಯಲ್ಪಡುತ್ತದೆ ಚಾರ್ವಾಕನು ಬೃಹಸ್ಪತಿಯ ಅತ್ಯಂತ ಬುದ್ಧಿವಂತ ಶಿಷ್ಯನಾಗಿದ್ದನು ಲೋಕಾಯಕ ಮತವು ವೇದದಷ್ಟು ಅಥವಾ ಅದಕ್ಕಿಂತಲೂ ಪ್ರಾಚೀನವಾಗಿರಬಹುದು ಏಕೆಂದರೆ ಖಂಡನೆಗಾಗಿ ವಿಚಾರ ಸರಣಿಯ ಉಲ್ಲೇಖವು ವೇದದಲ್ಲಿಯೂ ಕಂಡುಬರುತ್ತದೆ ಪ್ರತ್ಯಕ್ಷ ವೇದಕಾಲದಲ್ಲಿಯೂ ದೇವತೆಗಳ ಅಸ್ತಿತ್ವದ ವಿಷಯದಲ್ಲಿ ಸಂಶಯ ಹೊಂದುವ ಜನರು ಸಮಾಜದಲ್ಲಿದ್ದರು ವೇದಗಳಲ್ಲಿ ಅವರ ಉಲ್ಲೇಖವನ್ನು ಬ್ರಹ್ಮದ್ವಿಷ ದೇವನೆ ಅಪವೃತ ಮುಂತಾದ ಶಬ್ದಗಳಿಂದ ಮಾಡಲಾಗಿದೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ವಿರೋಚನನ ದೇಹಾತ್ಮವಾದ ಅಂದರೆ ದೇಹವೇ ಆತ್ಮವಿರುತ್ತದೆ ಎಂದು ಹೇಳುವ ಅಸುರನ ಕಥೆ ಇರುತ್ತದೆ ರಾಮಾಯಣದಲ್ಲಿ ಅಯೋಧ್ಯಾಕಾಂಡದಲ್ಲಿ ಜಾವಾಲಿಯು ಚಾರ್ವಾಕ ಮತ ಪ್ರತಿಪಾದನೆ ಮಾಡುತ್ತಾನೆ ಮಹಾಭಾರತದಲ್ಲಿ ಕೆಲವು ಕಡೆಗೆ ಈ ಮತದ ಉಲ್ಲೇಖ ಮಾಡಲಾಗಿದ್ದು ಶಾಂತಿ ಪರ್ವದಲ್ಲಿ ಭರದ್ವಾಜರ ಮುಖದಿಂದ ಈ ಮತವು ಉಚ್ಚರಿಸಲ್ಪಟ್ಟಿದೆ ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಅಸುರ ನಿರೀಶ್ವರವಾದಿ ಮತದ ಸ್ಪಷ್ಟ ಉಲ್ಲೇಖವು ಕಂಡುಬರುತ್ತದೆ ಚಾರ್ವಾಕರು ದೇಹ ವ್ಯತಿರಿಕ್ತ ಎರಡನೇ ತತ್ವವನ್ನು ಒಪ್ಪುವುದೇ ಇಲ್ಲ ಜಡತತ್ವಗಳ ವಿಶಿಷ್ಟ ಮಿಶ್ರಣದಿಂದ ಚೈತನ್ಯವು ಸಿದ್ಧವಾಗುತ್ತದೆ ದೇಹವೇ ಆತ್ಮವಾಗಿರುತ್ತದೆ ಅದು ದೇಹದೊಂದಿಗೆ ಉತ್ಪನ್ನವಾಗುತ್ತದೆ ಹಾಗೂ ಅದು ದೇಹದೊಂದಿಗೆ ಇಲ್ಲವಾಗುತ್ತದೆ ಪುನರ್ಜನ್ಮವಿರುವುದಿಲ್ಲ ಪಾಪಪುಣ್ಯಗಳಿರುವುದಿಲ್ಲ ಸ್ವರ್ಗ ನರಕಗಳಿರುವುದಿಲ್ಲ ಈಶ್ವರ ಮುಂತಾದವರು ಯಾರೂ ಇರುವುದಿಲ್ಲ ಮಕ್ಕಲಿ ಘೋಷಾಲ ಎಂಬ ಒಬ್ಬ ವಿಚಾರವಂತನು ಮಹಾವೀರ ಬುದ್ಧರ ಸಮಕಾಲೀನಾಗಿದ್ದನು ಅವನ ಕೆಲವು ಅಭಿಪ್ರಾಯಗಳು ಚಾರ್ವಾಕನಂತೆಯೇ ಇರುತ್ತವೆ ಬೌದ್ಧ ಮತಕ್ಕನುಸಾರ ವಿಶ್ವದಲ್ಲಿಯ ಘಟನೆಗಳು ಕರ್ಮದ ನಿಯಮಕ್ಕನುಸಾರ ನಡೆಯುತ್ತವೆ ಎಂದು ಹೇಳುತ್ತದೆ ಆದರೆ ಅದು ಕರ್ಮದ ನಿಯಂತ್ರಣ ಮಾಡುವ ಭಗವಂತನನ್ನು ಒಪ್ಪುವುದಿಲ್ಲ ಕಪಿಲನ ಸಾಂಖ್ಯತತ್ವದಲ್ಲಿ ಪುರುಷ ಹಾಗೂ ಪ್ರಕೃತಿ ಎರಡೂ ಸ್ವತಂತ್ರ ಮೂಲತತ್ವಗಳಾಗಿರುತ್ತವೆ ಆದರೆ ಅವೆರಡರಲ್ಲಿರುವ ಸಂಬಂಧದಲ್ಲಿಯೇ ಅನಾದಿಕಾಲದಿಂದಲೂ ವಿಶ್ವದ ಉತ್ಪತ್ತಿಯ ಪ್ರೇರಣೆಯು ಇದ್ದದ್ದು ಕಂಡುಬರುತ್ತದೆ ಆದ್ದರಿಂದ ವಿಶ್ವ ನಿರ್ಮಾಣವಾಗುವ ಕ್ರಿಯೆಯು ಅನಾದಿಯಾಗಿರುತ್ತದೆ ಅಂದರೆ ಪುರುಷ ಪ್ರಕೃತಿಗಳನ್ನು ಜೋಡಿಸುವ ಭಗವಂತನ ಅಸ್ತಿತ್ವವನ್ನು ಒಪ್ಪಬೇಕಾದ ಅವಶ್ಯಕತೆಯೇ ಇರುವುದಿಲ್ಲ ಪೂರ್ವಮೀಮಾಂಸೆಯು ಭಗವಂತನ ಅಸ್ತಿತ್ವವನ್ನು ಒಪ್ಪುವುದಿಲ್ಲ ಅದು ಅನ್ನುವುದೇನೆಂದರೆ ಅಗ್ನಿ ಇಂದ್ರ ವಾಯು ಮುಂತಾದ ದೇವತೆಗಳು ನಿಜವಾಗಿಯೂ ಇರುವುದಿಲ್ಲ ಕರ್ಮವು ಅದೃಷ್ಟವನ್ನು ನಿರ್ಮಾಣ ಮಾಡುತ್ತದೆ ಹಾಗೂ ಅದೃಷ್ಟವು ತಾನು ಸ್ವತಃ ಕರ್ಮಫಲ ಕೊಡುತ್ತದೆ ಅದೃಷ್ಟದ ನಿಯಾಮಕನಾದ ಭಗವಂತನ ಅವಶ್ಯಕತೆ ಇರುವುದಿಲ್ಲ ಇತ್ತೀಚಿನ ಕಾಲದಲ್ಲಿ ಎಂ.ಎನ್. ರಾಯ್ ಎಂಬ ನಿರೀಶ್ವರವಾದಿ ವಿಚಾರವಂತರಾಗಿ ಹೋದರು ಅವರ ಅಂಬೋಣವೇನೆಂದರೆ ವಿಶ್ವವು ನಿಯಮಕ್ಕನುಸಾರವಾಗಿ ನಡೆಯುತ್ತದೆ ಅದರಲ್ಲಿ ಮನುಷ್ಯನ ನಿರ್ಮಾಣವಾಗಿರುತ್ತದೆ ಅವನು ಸ್ವಾಭಾವಿಕವಾಗಿ ವಿವೇಕಶೀಲನಾಗಿರುತ್ತಾನೆ ವಿವೇಕ ಬುದ್ಧಿಯ ಹೊಟ್ಟೆಯಿಂದ ನೀತಿಮತ್ತೆಯು ಹುಟ್ಟಿ ಬರುತ್ತದೆ ಸ್ವಾತಂತ್ರ್ಯದ ಲಾಲಸೆ ಹಾಗೂ ಸತ್ಯದ ಶೋಧ ಇವೆರಡೂ ಮನುಷ್ಯನ ಪ್ರಗತಿಯ ಮೂಲಭೂತ ಪ್ರೇರಣೆಯಾಗಿರುತ್ತವೆ ಮನುಷ್ಯನಲ್ಲಿಯ ಸುಪ್ತ ಶಕ್ತಿಯ ವಿಕಾಸ ಮಾಡಿ
ವಿಕಾಸ ಮಾಡಿ ಮಾಡಿ ಮಾಡಿದವನ ಸ್ವತಂತ್ರ ಪ್ರೇರಣೆಗೆ ಹಾಗೂ ಸತ್ಯಶೋಧದ ಪ್ರಯತ್ನಕ್ಕೆ ಅಲ್ಲದೆ ಸೃಜನಶೀಲತೆಗೆ ಪೂರ್ಣ ಅವಕಾಶ ಪ್ರಾಪ್ತವಾಗುವಂತೆ ಸಮಾಜ ರಚನೆ ಮಾಡುವುದೇ ನಿಜವಾದ ಮಾನವತಾವಾದವಾಗಿರುತ್ತದೆ ಇಂಥ ಮಾನವತಾವಾದವನ್ನು ಸಮಾಜದಲ್ಲಿ ಸಾಕಾರಗೊಳಿಸುವುದಕ್ಕಾಗಿ ಭಗವಂತನ ಅವಶ್ಯಕತೆ ಸ್ವಲ್ಪವೂ ಇರುವುದಿಲ್ಲ ಶುದ್ಧ ಬುದ್ಧಿವಾದ ವಿಜ್ಞಾನ ಪ್ರಧಾನ ದೃಷ್ಟಿಕೋನ ವ್ಯಕ್ತಿಯ ಮೌಲ್ಯ ಹಾಗೂ ಸ್ವಾತಂತ್ರ್ಯಗಳ ಆಧಾರದ ಮೇಲೆ ರಾಯ್ ಅವರ ನವಮತವಾದವು ನಿಂತಿರುತ್ತದೆ ಒಟ್ಟಿನ ಮೇಲೆ ವಿಚಾರ ಮಾಡಿದರೆ ನಿರೀಶ್ವರವಾದಿ ವಿಚಾರವಂತರಿಂದ ಈಶ್ವರವಾದಿ ವಿಚಾರವಂತರಿಗೆ ಲಾಭವೇ ಆಗಿರುತ್ತದೆ ಸಾಮಾನ್ಯ ಮನುಷ್ಯನ ಜಗತ್ತಿನ ಕಡೆಗೆ ಹಾಗೂ ಜೀವನದ ಕಡೆಗೆ ನೋಡುವ ದೃಷ್ಟಿಕೋನವು ಬಹಳಷ್ಟು ಮಟ್ಟಿಗೆ ದೇಹಾತ್ಮವಾದಿಯೇ ಆಗಿರುತ್ತದೆ ಆದ್ದರಿಂದ ನಿರೀಶ್ವರವಾದಿ ವಿಚಾರ ಸರಣಿಯು ಸಂಪೂರ್ಣವಾಗಿ ಅನುಚಿತವೆಂದು ಅನಿಸುವುದಿಲ್ಲ ದೈನಂದಿನ ಜೀವನದಲ್ಲಿ ಅದರ ಪಾರ್ಶ್ವಭೂಮಿಯನ್ನಿಷ್ಟುಕೊಂಡು ಇಟ್ಟುಕೊಂಡೇ ವ್ಯವಹರಿಸಬೇಕಾಗುತ್ತದೆ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್ ಅಧ್ಯಾಯ 4 ಪಾಶ್ಚಾತ್ಯರ ನಿರೀಶ್ವರವಾದ ಪಾಶ್ಚಾತ್ಯ ದೇಶದಲ್ಲಿಯೂ ಕೂಡ ನಿರೀಶ್ವರವಾದಕ್ಕೆ 2500 ವರ್ಷಗಳ ಪ್ರಾಚೀನ ಪರಂಪರೆ ಇರುತ್ತದೆ ಡೆಮೋಕ್ರಟಿಸ್ ಕ್ರಿಸ್ತಿ ಶಕ ಪೂರ್ವ 460 ಎಂಬ ದೊಡ್ಡ ಗ್ರೀಕ್ ತತ್ವಚಿಂತಕನು ಅಣುವೇ ಪ್ರತಿಯೊಂದು ವಸ್ತುವಿನ ಅಂತಿಮ ಘಟಕವೆಂದು ಕಲ್ಪನೆ ಮಾಡಿದನು ಹಾಗೂ ಒಂದು ಮಾಂತ್ರಿಕ ಶಕ್ತಿಯು ಜಗತ್ತಿನ ಎಲ್ಲ ಘಟನೆಗಳನ್ನು ಹಾಗೂ ಪರಿವರ್ತನೆಗಳನ್ನು ಉಂಟು ಮಾಡುತ್ತದೆ ಮನುಷ್ಯನು ಕೇವಲ ಭಯದಿಂದ ಭಗವಂತನ ಅಸ್ತಿತ್ವವನ್ನು ಒಪ್ಪುತ್ತಾನೆ ಭೂಕಂಪ ಜ್ವಾಲಾಮುಖಿಯ ಉದ್ರೇಕ ಗ್ರಹಣಗಳು ಬಿರುಗಾಳಿ ಉಲ್ಕಾಪಾತ ಮುಂತಾದವುಗಳಿಂದ ಅತ್ಯಂತ ದೊಡ್ಡ ವಿಧ್ವಂಸಕ ಪರಿಣಾಮಗಳು ಉಂಟಾಗುತ್ತವೆ ಮನುಷ್ಯನು ಇವುಗಳಿಂದ ಭಯಭೀತನಾಗಿ ಭಗವಂತನ ಕಲ್ಪನೆ ಮಾಡುತ್ತಾನೆ ಎಂದು ಅನ್ನುತ್ತಾನೆ ಎಪಿಕ್ಯುರಸ್ ಕ್ರಿಶಕಪೂರ 341-270 ಎಂಬ ಗ್ರೀಕ್ ಸಂಸ್ಕೃತ ಸುಖವಾದೀತನು ನಿರಂತರ ಗತಿಶೀಲವಾದ ಅಣುಗಳಿಂದಲೇ ಈ ಜಗತ್ತು ನಿರ್ಮಾಣವಾಗುತ್ತದೆ ಎಂದು ಅವನ ಅಭಿಪ್ರಾಯವಾಗಿರುತ್ತದೆ ಈ ವಿಶ್ವ ಒಂದು ವಿಶಾಲ ಯಂತ್ರದಂತೆ ಇರುತ್ತದೆ ಯಾವ ಶಿಲ್ಪಕಾರನೂ ಇದನ್ನು ನಿರ್ಮಾಣ ಮಾಡುವುದಿಲ್ಲ ಈ ವಿಶ್ವವು ಸ್ವಾಭಾವಿಕವಾಗಿ ನಿರ್ಮಾಣವಾಗುತ್ತದೆ ವಿಶ್ವದ ರಚನೆ ಹಾಗೂ ಕಾರ್ಯಪದ್ಧತಿ ಸ್ವಾಭಾವಿಕವಾಗಿರುತ್ತದೆ ಭಗವಂತನೆಂಬ ಯಾವುದೇ ಸರ್ವಜ್ಞನಾದ ವ್ಯಕ್ತಿಯು ಅಥವಾ ಶಕ್ತಿಯು ಈ ವಿಶ್ವವನ್ನು ಧಾರಣೆ ಮಾಡಿರುವುದಿಲ್ಲ ಭಗವಂತನೇ ಇಲ್ಲವೆಂದ ಮೇಲೆ ಅವನ ವಿಷಯದಲ್ಲಿ ರಾಗ ದ್ವೇಷ ಭಯ ಮುಂತಾದವುಗಳು ಇಲ್ಲವಾಗುತ್ತವೆ ಇದು ಎಪಿಕ್ಯುರಸ್ನ ಅಭಿಪ್ರಾಯವಾಗಿರುತ್ತದೆ ಸೆಕ್ಟೈಸ್ ಎಂಪೀರಿಕಸ್ ಈಸ್ವಿಸನ್ 200 ಎಂಬ ಒಬ್ಬ ರೋಮನ್ ವೈದ್ಯನಿದ್ದನು ಅವನು ದೊಡ್ಡ ಸಂಶಯವಾದಿ ಎಂದು ಪ್ರಸಿದ್ಧನಾಗಿದ್ದಾನೆ ಅವನು ಭಗವಂತನ ಅಸ್ತಿತ್ವವನ್ನು ಸಿದ್ಧ ಮಾಡಲು ಬರುವುದಿಲ್ಲವೆಂಬ ಅತ್ಯಂತ ಯುಕ್ತಿಯಿಂದ ಪ್ರತಿಪಾದನೆ ಮಾಡಿರುತ್ತಾನೆ ಹಾಲ್ ಬಕ್ ಈಸ್ವಿಸನ್ 1723-1789 ಎಂಬ ಜರ್ಮನ್ ಸರ್ದಾರನು ಪ್ಯಾರಿಸ್ನಲ್ಲಿ ಬಂದು ಉಳಿದನು ಲಾಕ್ ಹ್ಯೂಮ್ ಮುಂತಾದ ಸಮಕಾಲೀನ ಚಿಂತಕರೊಡನೆ ಅವನ ನಿಕಟ ಪರಿಚಯವಿದ್ದಿತು ತಾನು ಸ್ವತಃ ದೊಡ್ಡ ಚಿಂತಕನಾಗಿದ್ದರೂ ನಿರೀಶ್ವರವಾದವನ್ನು ಅತ್ಯಂತ ವ್ಯವಸ್ಥಿತ ಪದ್ಧತಿಯಿಂದ ಪ್ರತಿಪಾದನೆ ಮಾಡಿರುತ್ತಾನೆ ಅವನ ಅಭಿಪ್ರಾಯವೇನೆಂದರೆ ಮನುಷ್ಯ ಜೀವನದಲ್ಲಿಯೇ ಆಗಲಿ ಅಥವಾ ಹೊರಗಿನ ಜಗತ್ತಿನಲ್ಲಿಯೇ ಆಗಲಿ ಭಗವಂತನ ಅಸ್ತಿತ್ವಕ್ಕೆ ಯಾವುದೇ ಪ್ರಮಾಣ ಪ್ರಾಪ್ತವಾಗುವುದಿಲ್ಲ ಭಗವಂತನ ಅಸ್ತಿತ್ವವನ್ನು ಒಪ್ಪುವುದರಿಂದ ಅನೇಕ ಪ್ರಕಾರದ ಅಂಧಶ್ರದ್ಧೆ ಹಾಗೂ ಭ್ರಾಂತ ಕಲ್ಪನೆಗಳು ನಿರ್ಮಾಣವಾಗುತ್ತವೆ ಇಷ್ಟೇ ಅಲ್ಲದೆ ಅವುಗಳಿಂದ ಮನುಷ್ಯನಿಗೆ ಹಾನಿಯೇ ಆಗಿರುತ್ತದೆ ಡೆನಿಸ್ ಡಿಡ್ರೋ 1713-1784 ಎಂಬ ಫ್ರೆಂಚ್ ಜ್ಞಾನಕೋಶದ ಪ್ರಮುಖ ಸಂಪಾದಕನು ಬಹುಶ್ರುತನಾಗಿದ್ದನು ಈ ವಿಶ್ವವು ಅಣುಗಳಿಂದ ನಿರ್ಮಾಣವಾಗಿರುತ್ತದೆ ಪ್ರತಿಯೊಂದು ಅಣುವಿಗೂ ತನ್ನದೇ ಆದ ಗತಿ ಇರುತ್ತದೆ ಅಣುಗಳಲ್ಲಿಯೇ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಎಲ್ಲ ವಸ್ತು ಹಾಗೂ ವ್ಯಕ್ತಿಗಳು ನಿರ್ಮಾಣವಾಗುತ್ತವೆ ಅವುಗಳ ನಿರ್ಮಾಣದಲ್ಲಿ ಯಾವುದೇ ಪ್ರಯೋಜನವಿರುವುದಿಲ್ಲ ಅದಕ್ಕಾಗಿ ಭಗವಂತನ ಹಸ್ತಕ್ಷೇಪದ ಅವಶ್ಯಕತೆಯೂ ಇರುವುದಿಲ್ಲ ಎಂದು ಡಿಡ್ರೋ ಹೇಳುತ್ತಾನೆ ಲುಡ್ವಿಂಗ್ ಫೈರ್ ಬಾಕ್ಸ್ 1804-1877 ಎಂಬ ದೊಡ್ಡ ನಿರೀಶ್ವರವಾದಿವಾಗಿರುವುದು ಅವನ ನಿಶ್ಚಿತವಾದ ಅಭಿಪ್ರಾಯವೇನೆಂದರೆ ಮನುಷ್ಯನು ತಾನಾಗಿಯೇ ಆದರ್ಶ ನಿರ್ಮಾಣ ಮಾಡಿಕೊಳ್ಳುತ್ತಾನೆ ಭಗವಂತನ ಕಲ್ಪನೆ ಎಂದರೆ ಆ ಆದರ್ಶದ ಪ್ರಕ್ಷೇಪಣವಾಗಿರುತ್ತದೆ ಆದ್ದರಿಂದ ಮನುಷ್ಯನ ವಿಚಾರಗಳ ಆಚೆಗೆ ಭಗವಂತನ ಅಸ್ತಿತ್ವವಿರುವುದಿಲ್ಲ ವಿಚಾರ ಸಂಕಲ್ಪ ಹಾಗೂ ಪ್ರೇಮ ಈ 3 ಶಕ್ತಿಗಳು ಅಮರ್ಯಾದ ಪ್ರಮಾಣದಲ್ಲಿರುತ್ತವೆ ಅವೆಲ್ಲವುಗಳನ್ನು ಒಟ್ಟುಗೂಡಿಸಿ ನಾವು ದೇವರು ಅನ್ನುತ್ತೇವೆ ಪೂರ್ಣ ಹಾಗೂ ಪವಿತ್ರ ಮನುಷ್ಯನೇ ಭಗವಂತನಾಗಿರುತ್ತಾನೆ
ಹಾಯರ್ ಬಾಹನಿಗೆ ಪವಿತ್ರ ನಿರೀಶ್ವರವಾದಿ ಅನ್ನುತ್ತಾರೆ. ನಿತ್ಫೆ 1844-1903 ಎಂಬ ಒಬ್ಬ ದೊಡ್ಡ ಪ್ರತಿಭಾಸಂಪನ್ನ ಜರ್ಮನ್ ತತ್ವಚಿಂತಕನಾಗಿ ಹೋದನು. ಅವನ ವಿಚಾರಗಳು ಅತ್ಯಂತ ಪ್ರಖರವಾಗಿರುತ್ತವೆ. ಅವನು ಸ್ವತಃ ಏಕಾಂತಿಕ ನಿರೀಶ್ವರವಾದಿಯಾಗಿದ್ದನು. ಅವನು ಭಗವಂತನು ಸತ್ತನೆಂದು ಜಗತ್ತಿಗೆ ಒದರಿ ಹೇಳಿದನು. ಅವನು ಮನುಷ್ಯರೂಪಿ ಭಗವಂತನ ಮೇಲೆ ಅಕ್ಷರಪೂರ್ವಕ ಟೀಕೆ ಮಾಡಿದನು. ದಾಸ್ಯವೃತ್ತಿಯನ್ನು ಪೋಷಿಸುವ ಹಾಗೂ ದೀನ ದುರ್ಬಲರ ಶರಣಾಗತರ ಭಗವಂತನನ್ನು ಎಂದೂ ಒಪ್ಪಲಿಲ್ಲ. ನಮ್ಮ ಭವಿಷ್ಯಕ್ಕೆ ನಾವೇ ಹೊಣೆಗಾರರೆಂಬುದು ಅವನ ಪೂರ್ಣ ವಿಶ್ವಾಸವಾಗಿತ್ತು. ಸಾರ್ಥರ 1905-1990 ಎಂಬ ಫ್ರೆಂಚ್ ನಾಸ್ತಿತ್ವವಾದಿ ಇದ್ದನು. ನಾಸ್ತಿಕ್ಯವ 20ನೇ ಶತಮಾನದಲ್ಲಿ ಅವನೊಬ್ಬ ದೊಡ್ಡ ನಾಸ್ತಿಕ ವಿಚಾರವಂತನಾಗಿ ಹೋದನು. ಅವನ ಅಭಿಪ್ರಾಯವೇನೆಂದರೆ, ಈ ನಿರರ್ಥಕ ಜಗತ್ತಿನಲ್ಲಿ ನಾವು ಒಗೆಯಲ್ಪಟ್ಟಿರುತ್ತೇವೆ. ಈ ಜಗತ್ತಿನಲ್ಲಿ ನಾವು ಅವಶ್ಯವಾಗಿರುತ್ತೇವೆ ಎಂಬ ಕಲ್ಪನೆಯಿಂದ ಮನುಷ್ಯನಿಗೆ ತಿರಸ್ಕಾರ ಉಂಟಾಗುತ್ತದೆ. ಮನುಷ್ಯನು ಯಾವುದಾದರೊಂದು ಪೂರ್ಣತೆಯ ಆದರ್ಶವಿಟ್ಟುಕೊಂಡು ಜೀವನ ಬಾಳುತ್ತಾನೆ. ಅವನ ಆದರ್ಶವೇ ಅವನ ಪರಮೇಶ್ವರವಾಗಿರುವಾಗುತ್ತದೆ. ನಿಜವಾದ ಪರಮೇಶ್ವರನ ಅಸ್ತಿತ್ವವಿರುವುದಿಲ್ಲ. ಮನುಷ್ಯನಿಗೆ ತನ್ನ ಆಚೆಗೆ ಹೋಗುವಂದರೆ ಭಗವಂತನಾಗುವ ತೀವ್ರ ಇಚ್ಛೆ ಇರುತ್ತದೆ. ಯಾವ ಅಸ್ತಿತ್ವವು ಅನಂತವಾಗಿರುತ್ತದೆಯೋ ಹಾಗೂ ಪೂರ್ಣ ವ್ಯಕ್ತಿಮತ್ವದಿಂದ ಸಂಪನ್ನವಾಗಿರುತ್ತದೆಯೋ ಅದನ್ನೇ ಈಶ್ವರ ಎಂದು ಮನುಷ್ಯ ಕಲ್ಪನೆ ಮಾಡುತ್ತಾನೆ. ಆದರೆ ಇಂಥ ಈಶ್ವರನು ಇರುವುದಿಲ್ಲ ಹಾಗೂ ಇರಲು ಶಕ್ಯವಿಲ್ಲ. ಅಲ್ಲದೆ ಭಗವಂತನು ಇರುತ್ತಾನೆಂದು ತೋರಿಸಲೂ ಬರುವುದಿಲ್ಲ. ತಾನು ಭಗವಂತನಂತೆ ದಿವ್ಯವಾಗಬೇಕೆಂದು ಮನುಷ್ಯನು ಇಚ್ಛೆ ಪಡುತ್ತಾನೆ. ಆದರೆ ಅದು ಎಂದೂ ಪೂರ್ಣವಾಗುವುದಿಲ್ಲ. ಆದ್ದರಿಂದ ಮನುಷ್ಯನು ಯಾವಾಗಲೂ ಅಸಂತುಷ್ಟನಾಗಿರುತ್ತಾನೆ. ಡ್ಯೂಯಿ 1859-1952 ಎಂಬ ಅಮೇರಿಕನ್ ವಿಚಾರವಂತನು ಭಗವಂತನಿಗೆ ವಿರೋಧವಾಗಿರಲಿಲ್ಲವೇನೋ ನಿಜ. ಆದರೆ ಅವನಿಗೆ ಪಾರಲೌಕಿಕ ಈಶ್ವರನು ಮಾನ್ಯವಿರಲಿಲ್ಲ. ಮನುಷ್ಯನು ತನ್ನ ಬುದ್ಧಿ ಹಾಗೂ ಕೃತಿಗಳ ಮೂಲಕ ಕೆಲವು ಸಾಧ್ಯವಾಗುವ ಆದರ್ಶ ನಿರ್ಮಾಣ ಮಾಡುತ್ತಾನೆ. ಆ ಎಲ್ಲ ಆದರ್ಶಗಳ ಸಮುಚ್ಚಯವೆಂದರೆ ಭಗವಂತ. ಜಾನ್ ಮಾರ್ಕ್ ಗಾಲ್ಟ್ 1866-1925 ಎಂಬ ಬ್ರಿಟಿಷ್ ವಿಚಾರವಂತನು ಅತ್ಯಂತ ಸೂಕ್ಷ್ಮ ಹಾಗೂ ನಿಶ್ಚಿತವಾಗಿ ತನ್ನ ಆತ್ಮವಾದವನ್ನು ಪ್ರತಿಪಾದನೆ ಮಾಡಿರುತ್ತಾನೆ. ಅದರಲ್ಲಿ ಅವನ ಅಭಿಪ್ರಾಯವೇನೆಂದರೆ, ಜಗತ್ತಿನಲ್ಲಿ ಪಾಪ ದುಃಖ ಹಾಗೂ ದುರಿತಿಗಳಿರುತ್ತವೆ. ಮಂಗಲ ನಿಧಾನನಾದ ಭಗವಂತನು ಈ ಜಗತ್ತನ್ನು ನಿರ್ಮಾಣ ಮಾಡಿರುತ್ತಾನೆ. ಮೇಲೆ ಭಗವಂತನು ಸರ್ವಶಕ್ತಿಮಾನ್ ಹಾಗೂ ಮಂಗಲಮಯವಾಗಿರುತ್ತಾನೆಂಬುದು ತರ್ಕ ದುಷ್ಟವಾಗುತ್ತದೆ. ಅಂದರೆ ತರ್ಕಕ್ಕೆ ಹೊಂದಂಗಿಲ್ಲ. ಆದ್ದರಿಂದ ಭಗವಂತ ನಿರುವುದಿಲ್ಲ ಎಂಬುದೇ ನಿಜ. ಜಾನಕಿ ದೀವನ ಸ್ಮರಣ ಜಯ ಜಯ ರಾಮ್. ಆತ್ಮಜ್ಞಾನವಾಗಬೇಕೆಂದು ಬೆನ್ನು ಹತ್ತಿದರೆ ಅದು ಬೇಗನೆ ಆಗುವುದಿಲ್ಲ. ಭಗವಂತನ ಕಡೆಗೆ ಲಕ್ಷ್ಯ ತೊಡಗಿಸಿದರೆ ಆತ್ಮಜ್ಞಾನ ತಾನಾಗಿಯೇ ಆಗುತ್ತದೆ. ಭಗವಂತನ ನಾಮ ತೆಗೆದುಕೊಳ್ಳುವುದೆಂದರೆ ಜ್ಞಾನವಾದಂತೆ. ಶ್ರೀರಾಮ ಸಮರ್ಥ ಅಧ್ಯಾಯ 5. ಜಗತ್ತಿನಲ್ಲಿಯ ದುಃಖ ದುರಿತ. ದುರಿತವೆಂದರೆ ಪಾಪ ಅಥವಾ ಸಂಕಟ. ಮನುಷ್ಯ ಜೀವನದಲ್ಲಿ ದುಃಖ ಹಾಗೂ ದುರಿತಗಳೆರಡೂ ಇರುತ್ತವೆ ಎಂಬುದು ಪ್ರತಿಯೊಬ್ಬನ ಪ್ರತ್ಯಕ್ಷ ಅನುಭವವಾಗಿರುತ್ತದೆ. ಅದನ್ನು ಅಲ್ಲಗಳೆಯುವುದೆಂದರೆ ಹುಚ್ಚುತನವೇ ಆಗಿರುತ್ತದೆ. ಮನುಷ್ಯನಾಗಿ ಹುಟ್ಟಿ ಬಂದವನಿಗೆ ಜೀವನದಲ್ಲಿ ಯಾವಾಗಲಾದರೂ ಹಾಗೂ ಯಾವ ಕಾರಣದಿಂದಲಾದರೂ ದುಃಖ ಅನುಭವಿಸಲೇಬೇಕಾಗುತ್ತದೆ. ಮನುಷ್ಯನಿಗೆ ದುಃಖವು ಮನಃಪೂರ್ವಕ ಬೇಡವೆನಿಸುತ್ತದೆ. ದುಃಖದ 3 ಪ್ರಕಾರಗಳು: 1. ನಿಸರ್ಗದಿಂದ ಉಂಟಾದ ದುಃಖ. 2. ಸಮಾಜದಿಂದ ಉಂಟಾದ ದುಃಖ. 3. ಮನುಷ್ಯನು ತಾನು ಸ್ವತಃ ನಿರ್ಮಿಸಿಕೊಂಡ ದುಃಖ. ನಿಸರ್ಗದಿಂದ ಉಂಟಾದ ದುಃಖ ಸಾರ್ವಜನಿಕವಾಗಿರುತ್ತದೆ. ಉದಾಹರಣೆಗೆ, ಚಳಿ ಅಥವಾ ಬಿಸಿಲಿನ ವೈಪರೀತ್ಯ, ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಾಗಿ ಬರಗಾಲ ಉಂಟಾಗುವುದು, ಮಹಾಪೂರದಿಂದ ಮನೆ ಮಾನವ ಜನರು ಹರಿದು ಹೋಗುವುದು, ಕಠಿಣ ಸಾಂಕ್ರಾಮಿಕ ರೋಗಗಳಿಂದ ಜನರು ಸಾಯುವುದು, ಜ್ವಾಲಾಮುಖಿಯ ಉದ್ರೇಕದಿಂದ ನಗರಗಳು ಸುಟ್ಟು ಭಸ್ಮವಾಗುವುದು, ಭೂಕಂಪದಿಂದ ದೊಡ್ಡ ಹಾನಿಯಾಗುವುದು, ಬಿರುಗಾಳಿಯಿಂದ ಹಾನಿ ಉಂಟಾಗುವುದು, ಸಿಡಿಲುಗಳಿಂದ ಸಾಯುವುದು ಮುಂತಾದ ದುಃಖಗಳನ್ನು ಯಾರಿಗೂ ದೋಷ ಪಡದೆ ಸುಮ್ಮನೆ ಅನುಭವಿಸಬೇಕಾಗುತ್ತದೆ. ಸಮಾಜದಿಂದ ದುಃಖಗಳು 2ನೇ ಪ್ರಕಾರದಲ್ಲಿರುತ್ತವೆ. ಉದಾಹರಣೆಗೆ, ಕಳ್ಳರು ಕಳ್ಳತನ ಮಾಡುವುದು, ದರೋಡೆಕೋರರು ಮನೆ ಮಾಡಲು ದರೋಡೆ ಮಾಡುವುದು, ದುಷ್ಟರಿಂದ ಬಳಕೆ ತಿನ್ನುವುದು, ಮನುಷ್ಯರನ್ನು ಓಡಿಸಿಕೊಂಡು ಹೋಗುವುದು, ಅಪರಾಧವಿಲ್ಲದೆ ರಾಜರಿಂದ ಕಾರಾಗೃಹವಾಸ ಅನುಭವಿಸುವುದು, ಅಮಾನುಷ ಶಿಕ್ಷೆಗೆ ಒಳಗಾಗುವುದು, ನೌಕರಿಯಲ್ಲಿ ಅಧಿಕಾರಿಗಳಿಂದ ಪೀಡೆ ಅನುಭವಿಸುವುದು,
ಮಕ್ಕಳು ವ್ಯಸನಕ್ಕೊಳಗಾಗುವುದು, ವ್ಯಾಪಾರದಲ್ಲಿ ಮೋಸ ಹೋಗುವುದು, ಮಗಳಿಗೆ ವೈಧವ್ಯ ಬರುವುದು, ಅಪಘಾತದಿಂದ ನಷ್ಟ ಅನುಭವಿಸುವುದು, ಜನರ ರೋಷಕ್ಕೆ ಬಲಿಯಾಗುವುದು, ದಂಗೆ ಅಥವಾ ಯುದ್ಧಗಳ ಪರಿಣಾಮ ಅನುಭವಿಸಬೇಕಾಗಿ ಬೇಕಾಗುವುದು ಮುಂತಾದವರು ಮನುಷ್ಯನಿಗೆ ಸಮಾಜವನ್ನು ಬಿಟ್ಟು ಬಾಳಲು ಬರುವುದಿಲ್ಲ. ಆದ್ದರಿಂದ ಸಮಾಜದಿಂದ ಉಂಟಾದ ದುಃಖಗಳನ್ನು ಅನುಭವಿಸದೇ ಗತ್ಯಂತರವಿಲ್ಲ. ಮನುಷ್ಯನು ತಾನು ಸ್ವತಃ ನಿರ್ಮಾಣ ಮಾಡಿಕೊಂಡ ದುಃಖಗಳು ಶಾರೀರಿಕ ಹಾಗೂ ಮಾನಸಿಕ ಎಂದು ಎರಡು ಪ್ರಕಾರದಲ್ಲಿರುತ್ತವೆ. ಉದಾಹರಣೆಗೆ, ತಿನ್ನುವ ಕುಡಿಯುವ ವ್ಯಸನಗಳಿಂದ ಉಂಟಾದ ಶಾರೀರಿಕ ದುಃಖ, ಅನಿಯಂತ್ರಿತ ಕಾಮವಾಸನೆ ಹಾಗೂ ಕ್ರೋಧ, ಪರಾಕಾಷ್ಠೆಯ ಲೋಭ ಮುಂತಾದವುಗಳ ಪ್ರೇರಣೆಯಿಂದ ಮಾಡಬಾರದ್ದನ್ನು ಮಾಡುವುದರಿಂದ ಆಗುವ ಪರಿಣಾಮ, ಅವಿಚಾರ ಬಲದಿಂದ ಉಂಟಾದ ಕೆಟ್ಟ ಪರಿಣಾಮ, ಭಯ, ಚಿಂತೆ, ವಿಸ್ಮೃತಿ, ಅಸಂರಕ್ಷಣೆಯ ಭಾವನೆ, ಉದಾಸೀನತೆ, ಅಯೋಗ್ಯ ಕಲ್ಪನೆ ಹಾಗೂ ಅತೃಪ್ತ ವಾಸನೆಗಳಿಂದ ಉಂಟಾಗುವ ಮಾನಸಿಕ ದುಃಖ ಮುಂತಾದವುಗಳೆಲ್ಲವನ್ನು ಮನುಷ್ಯನು ಅನುಭವಿಸಲೇಬೇಕಾಗುತ್ತದೆ. ಮನುಷ್ಯ ಜೀವನದಲ್ಲಿ ಮನುಷ್ಯನಿಗೆ ಬೇಡವಾದ ದುಃಖಗಳಿರುವಂತೆ ಬೇಡವಾದ ದುರಿತಗಳಿರುತ್ತವೆ. ದುರಿತವೆಂದರೆ ಪಾಪ. ಪಾಪ ಏನೆಂಬುದನ್ನು ಹೇಳುವುದು ಸುಲಭವಲ್ಲ. ಪಾಪದ ಅಂಗಗಳು ಎರಡು. ಪಾಪಕರ್ಮವು ಸ್ಥೂಲ ದೃಶ್ಯ ಅಂಗವಾದರೆ ಪಾಪ ಬುದ್ಧಿಯು ಸೂಕ್ಷ್ಮ ಅದೃಶ್ಯ ಅಂಗವಾಗಿರುತ್ತದೆ. ಮನುಷ್ಯ ಜೀವನದಲ್ಲಿಯ ದುರಾಚಾರ, ದುಷ್ಟತೆ, ಅಸತ್ಯ, ಅಕಾರಣ ಹಿಂಸೆ, ಅನ್ಯಾಯ, ನಿರ್ಲಜ್ಜೆ, ಭ್ರಷ್ಟಾಚಾರ ಹಾಗೂ ಅಕಾರಣ ಶತ್ರುತ್ವ, ಅತ್ಯಂತ ಸ್ವಾರ್ಥತೆ, ಸ್ವಜನದ್ರೋಹ ಹಾಗೂ ವ್ಯಭಿಚಾರ ಮುಂತಾದವುಗಳು ಪಾಪಕರ್ಮಗಳೆಂದು ಸರ್ವಮಾನ್ಯವಾಗಿರುತ್ತವೆ. ಪಾಪಕರ್ಮಗಳು ಸಾಮಾನ್ಯವಾಗಿ ಪಾಪ ಬುದ್ಧಿಯಿಂದ ನಿರ್ಮಾಣವಾಗುತ್ತವೆ. ಪಾಪ ಬುದ್ಧಿಯ ಮನುಷ್ಯನು ಭ್ರಷ್ಟ ಬುದ್ಧಿಯ ನಶೆಯಲ್ಲಿ ದುಷ್ಟತನದ ಕಾರ್ಯ ಮಾಡುತ್ತಾನೆ. ಇಂಥ ವಕ್ರ ಬುದ್ಧಿಯ ದುಷ್ಟ ಮನುಷ್ಯನಿಗೆ ದುಃಖ ಅನುಭವಿಸಬೇಕಾಗಿ ಬಂದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಸದ್ಬುದ್ಧಿ, ವಿವೇಕಶೀಲ ಹಾಗೂ ಸದಾಚಾರಿಗಳಾದ ಜನರಿಗೆ ದುಷ್ಟಬುದ್ಧಿಯ ಜನರಿಂದ ದುಃಖ, ಅನ್ಯಾಯ ಹಾಗೂ ಕಾಟಗಳನ್ನು ಸಹಿಸಬೇಕಾದಾಗ ನಮಗೆ ಅದು ಅಸಹ್ಯವೆನಿಸುತ್ತದೆ. ಇಲ್ಲಿ ಮನುಷ್ಯನ ಈಶ್ವರನಿಷ್ಠೆಗೆ ಆಘಾತ ಉಂಟಾಗುತ್ತದೆ. ಆಗ ಮನುಷ್ಯನ ಮುಂದೆ ಮುಂದಿನ ಪ್ರಶ್ನೆಗಳೆಲ್ಲ ನಿರ್ಮಾಣವಾಗುತ್ತವೆ. ಭಗವಂತನು ಇರುತ್ತಾನೆ, ಅವನು ಮಂಗಳಮಯನಾಗಿರುತ್ತಾನೆ, ದಯಾಳು ಹಾಗೂ ಸರ್ವ ಸಾಮರ್ಥ್ಯ ಸಂಪನ್ನನಾಗಿರುತ್ತಾನೆ, ಇಂಥ ಭಗವಂತನು ಈ ಜಗತ್ತನ್ನು ನಿರ್ಮಾಣ ಮಾಡಿರುತ್ತಾನೆ, ಇದರಲ್ಲಿಯ ದುಃಖ ಹಾಗೂ ದುರಿತಗಳನ್ನು ಅವನೇ ನಿರ್ಮಾಣ ಮಾಡಿರುತ್ತಾನೆ, ಅವನೇ ನಿರ್ಮಾಣ ಮಾಡಿದ್ದಾದರೆ ಅವನು ಮಂಗಳಮಯನಾಗಿರುತ್ತಾನೆ ಎಂಬುದು ನಿಜವೇ? ಈ ವಿಶ್ವ ನಿರ್ಮಾಣ ಮಾಡುವಾಗ ಈ ದುಃಖ ದುರಿತಗಳು ಅವನ ಇಚ್ಛೆಯ ವಿರುದ್ಧ ನಿರ್ಮಾಣವಾಗಿರುತ್ತವೆ. ಹಾಗೆ ಆದದ್ದಾದರೆ ಭಗವಂತನು ಸರ್ವಸಾಮರ್ಥ್ಯ ಸಂಪನ್ನನೆಂಬುದು ನಿಜವೇ? ಭಗವಂತನು ದಯಾಳು ಇರುತ್ತಾನೆ, ಆದರೂ ಅವನು ದುಃಖ ದುರಿತಗಳನ್ನು ನಿರ್ಮಾಣ ಮಾಡಿರುತ್ತಾನೆ ಎಂದು ಅಂದರೆ ಅವುಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಅವನ ಉದ್ದೇಶವೇನಿರುತ್ತದೆ, ಅವನ ಉದ್ದೇಶವು ಯೋಗ್ಯವೇ ಇರುತ್ತದೆ ಎಂದು ಅಂದರೆ ಮನುಷ್ಯ ಜೀವನದ ದುಃಖ ದುರಿತಗಳನ್ನು ಸಂಪೂರ್ಣವಾಗಿ ಇಲ್ಲದಂತೆ ಮಾಡಲು ಶಕ್ಯವಾಗುವುದೇ? ಈ ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರ ಕೊಡುವುದು ಸುಲಭವಲ್ಲ. ಆದರೆ ಇದರ ಬಗ್ಗೆ ಮನುಷ್ಯನ ಸ್ವಂತ ಜೀವನ ಹಾಗೂ ಸಮಾಜ ಜೀವನ ಹಾಗೂ ಅದೇ ರೀತಿ ತನ್ನ ಇರುವಿಕೆ ಹಾಗೂ ವಿಶ್ವದ ಇರುವಿಕೆ, ಇವುಗಳಲ್ಲಿ ಒಳಗಿನಿಂದ ಸಮರಸತೆ ಹಾಗೂ ಹೊರಗಿನಿಂದ ಸಾಮಂಜಸ್ಯತೆ ಅನುಭವಿಸುವುದೇ ನಿಜವಾದ ಮನುಷ್ಯ ಜೀವನದ ಧ್ಯೇಯವಾಗಿರುತ್ತದೆ. ಇದಕ್ಕೆ ಭಗವಂತನ ಸಾಕ್ಷಾತ್ಕಾರ ಎನ್ನುತ್ತಾರೆ. ಈ ಉದಾತ್ತ ದೇಹದ ವಿಸ್ಮರಣೆಯಾಯಿತೆಂದರೆ ಮನುಷ್ಯ ಜೀವನವು ಕೇವಲ ದೇಹ ಸಂಬಂಧಿ ಸ್ವಾರ್ಥದಿಂದ ತುಂಬಿ ಹೋಗುತ್ತದೆ. ಸಮಾಜದಲ್ಲಿ ಬಹುಸಂಖ್ಯೆಯ ಜನರು ಸ್ವಾರ್ಥಿಗಳಿರುತ್ತಾರೆ. ಅವರಲ್ಲಿಯ ವಿವೇಕವು ಮುಚ್ಚಿದಂತಾಗಿ ಅವರೊಳಗೆ ಅಡಗಿರುವ ಪಶುತ್ವವು ಅವರ ಮೇಲೆ ಸ್ವಾಮಿತ್ವವನ್ನು ಸ್ಥಾಪಿಸುತ್ತದೆ. ಯಾರು ನಿಸ್ವಾರ್ಥತೆಯಿಂದ ವ್ಯವಹರಿಸುತ್ತಾರೋ ಅವರಿಗೆ ಸ್ವಾರ್ಥಿ ಜನರಿಂದ ತುಂಬಿದ ಸಮಾಜವನ್ನು ಎದುರಿಸಬೇಕಾಗುತ್ತದೆ. ಅವರ ಪಾಲಿಗೆ ಅನೇಕ ಕಹಿ ಪ್ರಸಂಗಗಳು ಬರುತ್ತವೆ. ಅವರಿಗೆ ದೇಹದಂಡನೆ, ದೇಹ ದುಃಖ, ಅಪಮಾನ, ಅನ್ಯಾಯ, ನಿಂದೆ ಮುಂತಾದವುಗಳನ್ನು ಅನುಭವಿಸಬೇಕಾಗುತ್ತದೆ. ಇದರಲ್ಲಿ ಈಶ್ವರನ ಸಂಬಂಧವಿರುವುದಿಲ್ಲ. ಇಷ್ಟೇ ಅಲ್ಲದೆ ಸಜ್ಜನರು ಭಗವಂತನ ನಿಷ್ಠೆಯ ಬಲದ ಮೇಲೆ ಇದೆಲ್ಲವನ್ನು ಅನುಭವಿಸುತ್ತಾರೆ. ಜಾನಕಿ ಜೀವನ ಸ್ಮರಣ ಜಯ ಜಯರಾಮ್, ನಾಮದಿಂದ ಭಗವಂತನ ಪ್ರಾಪ್ತಿಯಾಗುತ್ತದೆ ಎಂಬ ವಿಶ್ವಾಸವಿರಬೇಕು. ಇಂಥ ನಾಮಕ್ಕೆ ನಿಷ್ಠೆಯ ನಾಮವೆಂದು ಅನ್ನುತ್ತಾರೆ. ಇದೇ ನಾಮವು ಮಂಗಲಗಳಲ್ಲಿ ಮಂಗಲ ಹಾಗೂ ಅತ್ಯಂತ ಪವಿತ್ರವಾಗಿರುತ್ತದೆ. ಜಾನಕಿ ಜೀವನ ಸ್ಮರಣ ಜಯ ಜಯರಾಮ್. ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್. ಸದ್ಗುರುನಾಥ ಮಹಾರಾಜ ಕೀ ಜಯ 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 ರವಿ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ
ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಇಂದು ಸ್ವಲ್ಪ ತರವಾದರೂ ಸದ್ಗುರು ಅರ್ಥಾತ್ ಬ್ರಹ್ಮಚೈತನ್ಯ ಭಗವಂತನ ಸ್ವರೂಪ ಹಾಗೂ ಸಾಕ್ಷಾತ್ಕಾರ ರೂಪ ಅತ್ಯಂತ ದಿವ್ಯ ವಿಚಾರಗಳಿಂದ ಮತ್ತು ಅತ್ಯಂತ ಸಾಧಕನಿಗೆ ಮಾರ್ಗದರ್ಶಕವಾಗಿರ್ತಕ್ಕಂತಹ ವಿಚಾರಗಳಿಂದ ಕೂಡಿರುವ ಗ್ರಂಥಗಳ ಮೂರು ಅಧ್ಯಾಯಗಳನ್ನು ಓದಿದ್ವಿ. ಸ್ವಲ್ಪ ಇಂದು ವಿಳಂಬವಾಗಿರುವುದರಿಂದ ಕಾರ್ಯಕ್ರಮ ಸಂಬಂಧದಿಂದಾಗಿ ವಿಳಂಬವಾಗಿರುವುದರಿಂದ ಅರ್ಥ ಹೆಚ್ಚಿಗೆ ಓದಲಿಕ್ಕೆ ಆಗಲಿಲ್ಲ. ಆದರೂ ಸಹಿತ ನಾವೆಲ್ಲರೂ ಸದ್ಗುರು ಸಾನ್ನಿಧ್ಯದಲ್ಲಿ ಈ ವಿಚಾರಗಳನ್ನು ಶ್ರವಣ ಮಾಡಿದ್ವಿ. ಮಹಾರಾಜರು ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದರೆ, ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನುಭವಿಸತಕ್ಕಂತಹ ನಿಷ್ಠೆಯನ್ನು ಕೊಡಿ ಎಂದು ಪ್ರಾರ್ಥಿಸಿ, ಸದ್ಗುರುನಾಥ್ ಮಹಾರಾಜ ಕೀ ಜೈ, ಜೈ ಜೈ ರಘುವೀರ. ಮತ್ತೆ ನಾಳೆ ನಾವು ಸರಿಯಾದ ಸಮಯಕ್ಕೆ ಗುರುಗಳ ಸಾನ್ನಿಧ್ಯದಲ್ಲಿ ಎಲ್ಲರೂ ಬಂದು ಉಪಸ್ಥಿತರಾಗಿ ಅರ್ಥಾತ್ ಎಲ್ಲರೂ ಈ ವಾಚನವನ್ನು ಶ್ರವಣ ಮಾಡಬೇಕಾಗಿ